ಪರಮ ಪೂಜ್ಯ ಪೇಜಾವರ ಮಠಾಧೀಶರಾದ ಶ್ರೀ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದಂಗಳವರು ಆರೋಗ್ಯ ಸಂಬಂಧಿಯಾಗಿ ನ್ಯುಮೋನಿಯಾ ಸಮಸ್ಯೆಯಿಂದ ತೀವ್ರ ಆರೋಗ್ಯ ಸಮಸ್ಯೆಯನ್ನು ಎದುರಿಸಿ ಮಣಿಪಾಲದ ಕಸ್ತೂರ್ಬಾ ಮೆಡಿಕಲ್ ಕಾಲೇಜಿನಲ್ಲಿ ದಾಖಲಾಗಿದ್ದಾರೆ. ಡಾಕ್ಟರ್ ಸುಧಾ ವಿದ್ಯಾಸಾಗರ್ ನೇತೃತ್ವದ ವೈದ್ಯಕೀಯ ತಂಡ ಅತ್ಯಂತ ವಿಶೇಷವಾದಂಥ ಕಾಳಜಿ ಮತ್ತು ಮುಸುವರ್ಜಿಯಿಂದ ಅವರ ಆರೋಗ್ಯದ ಎಚ್ಚರಿಕೆಯನ್ನು ಗಮನಿಸಿದ್ದಾರೆ, ಚಿಕಿತ್ಸೆಯನ್ನು ನೀಡ್ತಾ ಇದ್ದಾರೆ. ಆದರೆ ಚಿಕಿತ್ಸೆ ಅವರಿಗೆ ಅವರಿಗೆ ನೀಡ್ತಾ ಇರತಕ್ಕಂಥ ಮದ್ದು ಅವರ ಶರೀರ ನಿಧಾನವಾಗಿ ಸ್ವೀಕರಿಸ್ತಾ ಇರೋದರಿಂದ ಅವರು ನಿಧಾನವಾಗಿ ಆರೋಗ್ಯದಲ್ಲಿ ಸುಧಾರಿಕೆಯನ್ನು ಕಂಡುಕೊಳ್ತಾ ಇದ್ದಾರೆ. ಅದು ಒಂದು ಒಳ್ಳೆಯ ವಾರ್ತೆ. ಅದರಿಂದ ಈ ವಿಚಾರದಲ್ಲಿ ಸಮಾಜದಲ್ಲಿ ಅನಗತ್ಯ ಗೊಂದಲಗಳನ್ನು, ವದಂತಿಗಳನ್ನು, ಸುಳ್ಳು ಸುದ್ದಿಗಳನ್ನು ಹಬ್ಬಿಸುವಂತಹ ಮಾಹಿತಿಗಳು ಬರ್ತಾ ಇದ್ದಾವೆ ಸಮಾಜದಲ್ಲಿ. ಯಾರೂ ಕೂಡ ಆ ಬಗ್ಗೆ ಭಕ್ತರು ಅಭಿಮಾನಿಗಳು ಆತಂಕಕ್ಕೊಳಗಾಗಬಾರ್ದು. ಅಂತಹ ಅತಿರೇಕಗಳು ನಡೆದಿಲ್ಲ, ಅವರು ಶೀಘ್ರವಾಗಿ ಗುಣಮುಖರಾಗ್ತಾರೆ ಅಂತ ಹೇಳುವಂಥ ಪೂರ್ಣ ವಿಶ್ವಾಸವನ್ನು ವೈದ್ಯರು ಕೂಡ ವ್ಯಕ್ತಪಡಿಸಿದ್ದಾರೆ. ನಮಗೆ ಅಭಿಮಾನಿಗಳಿಗೆ, ಭಕ್ತರಿಗೆ ಕೂಡ ಅದೇ ವಿಶ್ವಾಸ ಇದೆ. ಈಗಾಗಲೇ ಅವರ ಅವರಿಗೆ ಈಗ ಅವರ ಗುಣಮುಖರಾಗುವಂಥದ್ದು ನಿಧಾನ ಆಗ್ತಾ ಇದೆ. ಆರೋಗ್ಯಕ್ಕೆ ಯಾವುದೇ ಸಮಸ್ಯೆ ಇಲ್ಲ, ನಾವು ಅದನ್ನು ವಿಶ್ವಾಸದಲ್ಲಿಟ್ಟು ಕಾಯ್ತಾ ಇದ್ದಾರೆ. ವೈದ್ಯರು ಕೂಡ ತೀವ್ರ ನಿಗಾ ವಹಿಸಿ ಅವರನ್ನು ನೋಡಿಕೊಳ್ತಾ ಇದ್ದಾರೆ. ಮೊದಲಾದಂಥ ಎಲ್ಲ ಗಣಮಾನ್ಯರು ಪ್ರಜಾಪಕ್ಷದ ಆರೋಗ್ಯದ ಬಗ್ಗೆ ತೀವ್ರ ಆತಂಕವನ್ನು ವ್ಯಕ್ತಪಡಿಸಿ ಅವರು ಶೀಘ್ರವಾಗಿ ಗುಣಮುಖರಾಗಬೇಕು ಅಂತ ಹಾರೈಕೆಯನ್ನು ವ್ಯಕ್ತಪಡಿಸಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ನಾಳೆ ಭೇಟಿ ಕೊಡ್ತಾ ಇದ್ದಾರೆ. ಅನಂತರ ಸಚಿವರು ಅಥವಾ ಹಣಕಾಸು ಸಚಿವರು ಕೂಡ ನಾಳೆ ದಿನ ಇಲ್ಲಿ ಬಂದು ಪೂಜ್ಯ ಶ್ರೀಪಾದರನ್ನು ಭೇಟಿಯಾಗಿ ಅವರ ಆರೋಗ್ಯವನ್ನು ವಿಚಾರಿಸಿ ಅವರಿಗಾಗಿ ಶುಭ ಹಾರೈಸುವಂಥ ಒಂದು ಸಾಧ್ಯತೆಗಳನ್ನು ಕೂಡ ನಾವು ಈಗಾಗಲೇ ಕೇಳಿ ಬರ್ತಾ ಇದ್ದೀವಿ.